ಈಗ ಇವರು ಸಣ್ಣ ವಯಸ್ಸಿನಲ್ಲಿ ಇವ್ರಿಗೆ PCOS ಬಂದಿದೆ ಅಥವಾ PCOD ಬಂದಿದೆ ಅಂದಾಗ ಇವ್ರಿಗೆ ಹೈಪರ್ ಇನ್ಸುಲಿನಿಮಿಯಾ ಅಂದರೆ ಶುಗರ್ ಬರೋ ಚಾನ್ಸ್ ಇರುತ್ತೆ, ಜೊತೆಗೆ ತೂಕ ಜಾಸ್ತಿ ಇರೋದ್ರಿಂದ BP ಕಾಯಿಲೆಗಳು, ಇದು ಎರಡೂ ಹಾರ್ಟ್ ಪ್ರಾಬ್ಲಮ್ಗೆ ಲೀಡ್ ಆಗುತ್ತೆ. ಆಮೇಲೆ ಇದೇ ಥರ ಇವ್ರಿಗೆ ಇರೆಗ್ಯುಲರ್ ಪೀರಿಯಡ್ಸು ಇಲ್ಲ ಹೈಪರ್ ಇಸ್ಟ್ರೋಜೆನಿಕ್ ಸ್ಟೇಟಸ್ ಅಂತ ಹೇಳ್ತೀವಿ, ಅಂದರೆ ಒಳಗಿನ ಲೈನಿಂಗ್ ಥಿಕ್ ಆಗುತ್ತೆ, ಸೊ ಅದು ಕ್ಯಾನ್ಸರ್ಗೆ ಲೀಡ್ ಆಗ್ಬೋದು. ಒಂದು ಮಗು ಆಗದೆ ತೊಂದರೆ ಆಗ್ಬೋದು, ಮಗು ಆದಮೇಲೂ ಮತ್ತೆ ಇರೆಗ್ಯುಲಾರಿಟಿ ಇದ್ದು ಇವ್ರ ತೂಕ ಕೇರ್ ತೊಗೊಳ್ಳದೆ ಶುಗರ್ಸ್ ಮೇಂಟೈನ್ ಮಾಡದೆ BP ಕಂಟ್ರೋಲ್ ಆಗದೆ ಇದ್ದರೆ ದೆನ್ ಇವ್ರಿಗೆ ಕಾರ್ಪಸ್ ಕ್ಯಾನ್ಸರ್ ಸಿಂಡ್ರೋಮ್ ಅಂತ ನೋಡ್ತೀವಿ, ಅಂದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರೋ ಚಾನ್ಸ್ ಇರುತ್ತೆ. ಇವ್ರು ಹೈ ರಿಸ್ಕ್ ಗ್ರೂಪು. ಆಮೇಲೆ ಈವನ್ ಹೈಪರ್ ಇಸ್ಟ್ರೋಜೆನಿಕ್ ಸ್ಟೇಟಸ್ ಇದ್ದಾಗ ಬ್ರೆಸ್ಟ್ ಕ್ಯಾನ್ಸರು ಕಾಮನ್ ಆಗುತ್ತೆ ಇವರಲ್ಲಿ. ಸೊ ಇವರು ಈ ಹೈಪರ್ ಇಸ್ಟ್ರೋಜೆನಿಕ್ ಸ್ಟೇಟಸ್ಗೆ ಹೋಗ್ದೇ ಕೇರ್ ತೊಗೊಂಡ್ರೆ ಆವಾಗ ಪೀರಿಯಡ್ಸ್ ರೆಗ್ಯುಲರ್ ಬರುತ್ತೆ, ಕನ್ಸೀವ್ ಆಗೋಕ್ಕೂ ತೊಂದರೆ ಇರಲ್ಲ, ಶುಗರ್ನ ರೆಗ್ಯುಲರ್ ಎಕ್ಸಸೈಸಸ್ಸು ಡಯಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ, ಜೊತೆಗೆ BP ಕಂಟ್ರೋಲ್ ಆಗುತ್ತೆ. ಸೊ ಇದೆಲ್ಲ ಕಂಟ್ರೋಲ್ ಮಾಡಿದ್ರೆ ಮುಂದೆ ಆಗುವ ಅನಾಹುತವನ್ನು ನಾವು ತಡಿಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.